ನಮಸ್ಕಾರ ಎಲ್ರಿಗೆ ಸಹ ಜನಾರ್ದನ್ ತರ ಮಾತಾಡ್ತಾ ಕುಶಲ ವೇಕ್ಷೇಮ ವಯಸ್ಸೋಕೆ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ಟಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋಗೆ 10,000 ಲೈಕ್ ಬರಬೇಕು. ಬರುವುದಿಲ್ಲ ಹೇಳಲಿಕ್ಕೆ ಎಂತಾಗಬೇಕು ನನಗೆ, ಯಾಕಂತಂದರೆ ಭಾರತ ಸತತ 5 ಮ್ಯಾಚ್ಗಳನ್ನು ವಿನ್ ಆಗಿದೆ, ಲೀಗ್ ಹಂತದ 5 ಮ್ಯಾಚ್ಗಳನ್ನು ವಿನ್ ಆಗಿದೆ. ಇನ್ನೊಂದು ಸ್ವಲ್ಪ ಮ್ಯಾಚ್ ಉಂಟು, ಅದನ್ನು ವಿನ್ ಆದರೆ ಟೇಬಲ್ ಟಾಪರ್ ಆಗಿ ನಾವು ಸೆಮಿಫೈನಲ್ಗೆ ಹೋಗ್ತೇವೆ ಅಂತ ನನಗೆ ಈಗ ನಿಶ್ಚಲವಾಗಿ ಸಹ ಅನ್ನಿಸ್ತಾ ಉಂಟು. ಯಾಕೆಂತಂದರೆ ನಾವು ಗೆದ್ದಿರೋದು ನಿನ್ನೆ ನ್ಯೂಜಿಲೆಂಡ್ ಮೇಲೆ. ನಮಗೆ ICC ಟೂರ್ನಮೆಂಟ್ ಬಂದ ಕೂಡಲೇ ದೊಡ್ಡ ಶತ್ರು, ಭಾರತಕ್ಕೆ ಹಲವು ವರ್ಷಗಳಿಂದ ದೊಡ್ಡ ಶತ್ರು ಯಾವುದು ಅಂತಂದರೆ ಅದು ನ್ಯೂಜಿಲೆಂಡ್. ICC ಟೂರ್ನಮೆಂಟಲ್ಲಿ ಅವರ ಮೇಲೆ ಪ್ರತಿ ಸಲಸ ಸೋಲುದೇ ಮಾರೆ, ಬೇರೆಯವ್ರ ಮೇಲೆ ಎಲ್ಲ ನಾವು ಏನು ಫುಲ್ ರಾಜ ರೋಷವಾಗಿ ಗೆದ್ದುಕೊಂಡು ನ್ಯೂಜಿಲೆಂಡ್ ಬಂದ ಕೂಡಲೇ ಒಂದು ಕೆಟ್ಟ ಕ್ರಿಕೆಟ್ ಆಡಿ ಸೋಲ್ತಾ ಇದ್ದೇವೆ. ಅಂತೂ ಇಂಥ ಆ ಕೆಟ್ಟ ಕ್ರಿಕೆಟಿಗೆ ನಿನ್ನೆ ಒಂದು ಪೂರ್ಣ ವಿರಾಮ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ನಿನ್ನೆ ನಾವು ನ್ಯೂಜಿಲೆಂಡ್ ವಿರುದ್ಧ 4 ವಿಕೆಟ್ಗಳ ಜಯವನ್ನು ಸಾಧಿಸಿದ್ದೇವೆ. ಭರ್ಜರಿ ಜಯ ಅಂತಲೇ ಹೇಳೋದಿಲ್ಲ, ಜಯವನ್ನು ಸಾಧಿಸಿದ್ದೇವೆ. ಅಂತೂ ಇಂತೂ ಈ ICC ವರ್ಲ್ಡ್ ಕಪ್ ODI ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ಒಂದು ಮ್ಯಾಚ್, ನಿನ್ನೆಯ ಮ್ಯಾಚ್ ಯಾರು ಗೆಲ್ತಾರೆ ಮಾರೆ ಯಾರು ಗೆಲ್ತಾರೆ ಅಂತ ಕೊನೆಯ ಕ್ಷಣದ ತನಕ ಕುತೂಹಲ ಮೂಡಿಸಿದಂತಹ ಮ್ಯಾಚ್ ನಿನ್ನೆದು ಆಗಿತ್ತು. ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ನ್ಯೂಜಿಲೆಂಡ್ ಹೊಡಲಿಕ್ಕಾದದ್ದು 273 ರನ್. ಕರೆಕ್ಟ್ 50 ಓವರ್ಗೆ 273 ರನ್ ಗಳಿಸಿ ಆಲ್ ಔಟ್ ಆದರೂ. ನಿನ್ನೆದು ನನ್ನ ಪ್ರಿವ್ಯೂ ಮ್ಯಾಚ್, ಪ್ರಿವ್ಯೂ ಇಂಡಿಯಾ ಮ್ಯಾಚ್ ಇದ್ದಾಗ ನಾವು ಪ್ರಿವ್ಯೂ ವಿಡಿಯೋ ಮಾಡ್ತೇವೆ, ಅದು ನೋಡಿರದಿದ್ದರೆ ದಯವಿಟ್ಟು ಹೋಗಿ ನೋಡಿಕೊಂಡು ಬನ್ನಿ. ಯಾಕೆ ಇದು ಮಾತು ಹೇಳ್ತಾ ಇರೋದು ಅಂತಂದರೆ, ಪಾಂಡ್ಯ ಬದಲು ಸೂರ್ಯಕುಮಾರ್ ಯಾದವ್ ಅವರು ಆಡ್ಬೋದು, ಮತ್ತು ಶಾರ್ದೂಲ್ ಠಾಕೂರ್ ಅವರನ್ನು ಕೂರಿಸ್ತಾರೆ, ಶಮಿ ಅವರನ್ನು ಕರ್ಕೊಂಬರ್ತಾರೆ. ಈ ಪಿಚ್ ಮುನ್ನೂರೈವತ್ತಲ್ಲ ಹೊಡೆಯುವ ಪಿಚ್ಚಲ್ಲ, 300 ರನ್ ಹೊಡೆದ್ರೆ ದೊಡ್ಡ ವಿಷಯ, ಹಾಗೆ ಹೀಗೆ ಅಂತ ಎಲ್ಲ ಕವರ್ ಮಾಡಿದ್ದೆವು. ಹಾಗೆ ಆಯಿತು ಮಾರ್ರೆ, ಅದು ಖುಷಿ ನಮಗೆ. ಅದಕ್ಕೆ ಪ್ರಿವ್ಯೂ ವಿಡಿಯೋ ನೋಡಿ ಅಂತ ಹೇಳಿದ್ದು. ಸೊ ಪಾಂಡ್ಯ ಅವರ ಇಂಜುರಿ, ಇಶಾನ್ ಕಿಶನ್ ಅಥವಾ ಸೂರ್ಯಕುಮಾರ್ ಯಾದವ್ ಬರೋದು ಖಾತ್ರಿ ಇತ್ತು. ನಾನು ಹೇಳಿದೆ ಇಲ್ಲ, ಸೂರ್ಯಕುಮಾರ್ ಯಾದವ್ ಅವ್ರನ್ನ ಆಡಿಸ್ತಾರೆ. ಯಾಕೆಂತಂದರೆ ಪಾಂಡ್ಯ ಒಬ್ಬ ಫಿನಿಷರ್ ಆಗಿ ತಂಡದಲ್ಲಿರೋದು, ಒಬ್ಬ ಫಿನಿಷರ್ ಇಂಜುರಿ ಆದಾಗ ಇನ್ನೊಬ್ಬ ಫಿನಿಷರ್ ಬರ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ಬಂದರು ಆ್ಯಂಡ್ ಬೌಲಿಂಗನ್ನು ಸ್ಟ್ರೆಂತ್ ಮಾಡಲೇಬೇಕಿತ್ತು. ಪಾಂಡ್ಯ ಅವರು ಇಂಜುರಿ ಆಗಿರೋದ್ರಿಂದಾಗಿ 5 ಏನು ಕೀ ಬೌಲರ್ಸ್ ಜೊತೆಯೇ ಹೋಗಬೇಕಿತ್ತು. ಶಾರ್ದೂಲ್ ಠಾಕೂರ್ ಅವರು 10 ಓವರೆಲ್ಲ ಬಾಲ್ ಹಾಕ್ಲಿಕ್ಕೆ ಆಗೋದಿಲ್ಲ, ಶಮಿಯವರು ಬರ್ತಾರೆ ಅಂತ. ಈಗಲೂ ಸಹ ಹೇಳ್ತೇನೆ, ಶಮಿಯವರು ಪಾಂಡ್ಯವರು ಫಿಟ್ ಆದರೆ ಸಹ ಶಮಿಯವರೇ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರಬೇಕು. ಯಾಕಂತಂದರೆ ನೀವು ಶಮಿಯವರನ್ನು ಕೂರಿಸಿ ಠಾಕೂರ್ ಅವ್ರನ್ನ ಆಡಿಸೋದಾ? ನಂಗೆ ಗೊತ್ತಿಲ್ಲ ಮಾರೆ. ನೋಡಿ, ಬಂದರು ಶಮಿ, ಫಸ್ಟ್ ಬಾಲಲ್ಲೇ ವಿಕೆಟ್ ತೆಗೆದ್ರು, ಅವರ ಓವರ ಫಸ್ಟ್ ಬಾಲಲ್ಲೇ ವಿಕೆಟ್ ತೆಗೆದ್ರು, ನಿನ್ನೆ 5 ವಿಕೆಟ್ಗಳನ್ನು ಕಬಳಿಸಿದ್ರು, ಮ್ಯಾನ್ ಆಫ್ ದ ಮ್ಯಾಚ್ ಆದರು. ಇದಕ್ಕಿಂತ ಸಹ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬೇಕಾ? ಇದಕ್ಕಿಂತ ಸಹ ಒಂದು ಮ್ಯಾನೇಜ್ಮೆಂಟ್ಗೆ ತಪರಾಕಿ ಬೇಕಾ? ಹಾಂ, ಅಂಥ ಪ್ಲೇಯರನ್ನು ಕೂರಿಸಿ ಶಾರ್ದೂಲ್ ಠಾಕೂರ್ ಅವ್ರನ್ನ ಆಡಿಸ್ತೀರಿ ಅಂತಂದರೆ ಅದು ಒಂಥರ ಜೆನ್ಯೂನ್ ಬೌಲರ್ಗೆ ಅನ್ಯಾಯ ಮಾಡಿದಾಗೆ ಆಗ್ತದೆ. ಹಾಂ, 273 ರನ್ ಗಳಿಸಿ ಆಲ್ ಔಟ್ ಆದರು. ಫಸ್ಟ್ ಕಾನ್ವೆ ಡಕ್ ಔಟು, ಯಂಗ್ ಅವರು ಹೆಂಗೆಂಗೋ ಔಟ್ ಆದರು, ಅದು ಸೊನ್ನೆ ಪ್ರಾಸಕ್ಕೆ ಹೇಳಿದ್ದು. ಹಾಗಾದರೆ 273 ರನ್ ತನಕ ಬೆಳೀಲಿಕ್ಕೆ ಕಾರಣಕರ್ತರಾದವರು ಯಾರು? 3ನೇ ವಿಕೆಟಿಗೆ ನಮ್ಮ ಇಂಡಿಯಾ ಮೂಲದ, ಅವರು ಹುಟ್ಟಿ ಬೆಳೆದಿದ್ದೆಲ್ಲ ನ್ಯೂಜಿಲೆಂಡಲ್ಲೇ, ಮೇ ಬಿ ಅವರ ಪೇರೆಂಟ್ಸ್ ಇಂಡಿಯಾ ಮೂಲದವರು, ರಕ್ಷಿನ್ ರವೀಂದ್ರ ಅವರು 75 ರನ್ ಹೊಡೆದ್ರು. ಮತ್ತು ನನಗೆ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದೆ, ಈ ಡ್ಯಾರೆಲ್ ಮಿಶೆಲ್ ಭಯಂಕರ ಖತರ್ನಾಕ್ ಪ್ಲೇಯರ್ ಅಪ್ಪ, ನೀರು ಕುಡ್ದಾಗ ಸಿಕ್ಸ್ ಎಲ್ಲ ಹೊಡಿತಾರೆ ಅಂತ 130 ರನ್ ಚಚ್ಚಿದ್ರು. ಅದಕ್ಕೆ ನಮ್ಮ ಫೀಲ್ಡರ್ಸಿದ್ದು ಕಾಂಟ್ರಿಬ್ಯೂಷನ್ಸ ಇತ್ತು. ಒಂದು ಫಸ್ಟ್ 4 ಮ್ಯಾಚ್ ನೆಕ್ಸ್ಟ್ ಲೆವೆಲಲ್ಲಿ ಫೀಲ್ಡಿಂಗ್ ಇದ್ದಂತಹ ನಮ್ಮ ತಂಡ ನಿನ್ನೆ ಕ್ಯಾಚ್ ಮೇಲೆ ಕ್ಯಾಚ್ ಬಿಟ್ಟರು. ರವೀಂದ್ರ ಜಡೇಜಾ, KL ರಾಹುಲ್, ಬೂಮ್ರಾ ಎಲ್ಲ ಈಸಿ. ಓಕೆ, ರಾಹುಲ್ ಅವರು ಸ್ವಲ್ಪ ಕಷ್ಟ ಇತ್ತು ಬಿಡಿ ಕ್ಯಾಚ್, ಬಟ್ ಜಡೇಜಾ ಮತ್ತು ಬೂಮ್ರಾ ಅಂತೂ ಎಂತ ಮಾರ, ಅಷ್ಟು ಈಸಿ ಕ್ಯಾಚ್ ಬಿಟ್ಟಾಗ ತಲೆ ಎಲ್ಲ ಹಾಳಾಗಿ ಹೋಗಿತ್ತು. ಈ ಒಂದು ಜೀವದಾನಗಳನ್ನು ಇಟ್ಟುಕೊಂಡು 3ನೇ ವಿಕೆಟ್ಗೆ 159 ರನ್ ಪಾರ್ಟ್ನರ್ಶಿಪ್ ಬಂತು. ಅಂತೂ ಇಂತೂ ರಚಿನ್ ರವೀಂದ್ರ ಅವರನ್ನು ಔಟ್ ಮಾಡಲಿಕ್ಕೆ ಮತ್ತೆ ಪುನಃ ಶಮಿಯವರೇ ಬರಬೇಕಾಯ್ತು ಅಂತ ಕಾಣ್ತದೆ. ಹೌದು, ಶಮಿಯವರು ಬರಬೇಕಾಯಿತು. ಅದಾದಮೇಲೆ 189ಕ್ಕೆ 3 ವಿಕೆಟ್ ಹೋದ್ಮೇಲೆ ಎಲ್ಲಿ ಸಹ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಲಿಕ್ಕೆ ಇಂಡಿಯನ್ ಬೌಲರ್ಸ್ ಬಿಡಲಿಲ್ಲ. 273ರ ತನಕ ಬೆಳೆಯಿತು ಅಷ್ಟೇ ಸ್ಕೋರ್ ನ್ಯೂಜಿಲೆಂಡಿದು. ಆ್ಯಂಡ್ ನನ್ನ ಪ್ರಕಾರ ಒಂದು 30-40 ರನ್ನು ಶಾರ್ಟ್, ಯಾಕಂತಂದರೆ ಅಷ್ಟು ಒಳ್ಳೆ ಆರಂಭ ಪಡೆದಂತಹ ತಂಡ, ಅಂದರೆ 183ರ ತನಕ ಒಳ್ಳೆ ಲಯದಲ್ಲಿದ್ದಂತಹ ತಂಡ, ಮತ್ತು ದಡ ಒಂದೊಂದು ವಿಕೆಟ್ ಹೋಗ್ತಾ ಹೋಯಿತು. ಶಮಿ ಅವರಂತೂ ಒಂದು ಯಾರ್ಕರ್ ಹಾಕಿದ್ರು ಮಾರ ಸ್ಯಾಂಟ್ ನದಿಗೆ, ಓ ದೇವ, ವಿಕೆಟೇ ಹತ್ತದ್ದು ಇಲ್ಲಿ ತನಕ ಕೇಳಿತು ವಿಕೆಟ್. ಅಣ್ಣ ನನ್ನ ಬಿಟ್ಟು ಬಿಡಿ ಅಣ್ಣ, ಈ ಥರ ವಿಕೆಟಿಗೆ ಹೊಡಿಬೇಡಿ ಅಣ್ಣ ಅಂತ ವಿಕೆಟ್ ಹೇಳಿತಂತೆ. ಯಾಕಂತಂದರೆ ನೆಕ್ಸ್ಟ್ ಬಾಲು ಮ್ಯಾಟ್ ಹೆನ್ರಿ ಬಂದರು, ಮತ್ತೆ ಪುನಃ ವಿಕೆಟ್ ಡಮ್ ಅಂತ, 2 ಬಾಲ್ 2 ವಿಕೆಟ್ ಹಾರಿ ಹಾರಿ ಹೋಗ್ತಾ ಇತ್ತು. ಹಿಂದ್ಗಡೆ
ಕೆಎಲ್ ರಾಹುಲ್ ಸಹ ಓ ಅಂತ ಅದು ನೀವು ಹೈಲೈಟ್ಸ್ ಅಲ್ಲಿ ಬೇಕಾದ್ರೆ ನೋಡಿ ಕೆಎಲ್ ರಾಹುಲ್ ಅವ್ರದ್ದು ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಆಗಿದೆ. ಸೂಪರ್ ಆಗಿ ಬಾಲ್ ಹಾಕಿದ್ರು, ಶಮಿ ಮಾತ್ರ 5 ವಿಕೆಟ್ ಕಬಳಿಸಿದ್ರು. ಮತ್ತೆ ಸಿರಾಜ್ ಮತ್ತೆ ಬುಮ್ರಾ ಅವರು ಒಂದು ಒಳ್ಳೆ ಇಕಾನಮಿಯಲ್ಲಿ ಬಾಲ್ ಹಾಕಿದ್ರು. ಜಡೇಜಾವ್ರು ಸೂಪರ್ ಆಗಿ ಬಾಲ್ ಹಾಕಿದ್ರು. ಹೊಡಿಸ್ಕೊಂಡದ್ದು ನಿನ್ನೆ ನಮ್ಮ ಕುಲ್ದೀಪ್ ಯಾದವ್ ಅವರು. ನಿನ್ನೆ ಪಾಪ ಡ್ಯಾರಲ್ ಮಿಶೆಲ್ ಅವರು ಅವರು ಕುಲ್ದೀಪ್ ಯಾದವ್ ಅವರ ಫಸ್ಟ್ 4 ಓವರ್ ಅಂತೂ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಾಕಿದ್ರು. ಮಾರೆ ಬಂದು 6 ಅಸಲು ತುಂಬ ದೊಡ್ಡ ದೊಡ್ಡ 6 ಹೊಡಿತಾ ಇದ್ರು. ಕೊನೆಗೆ ಭಾರತದ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ನೋಡಿ ಯಾರು ಎಂಥದ್ದೇ ಬೇಕಾದ್ರೆ ಹೇಳಿ ಮಾರೆ ಯಂಗ್ಸ್ಟರ್ಸು ಅದು ಇದು ಅಂತ, ಬಟ್ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗ್ತದೆ ಹೇಳೋದು. ಇದಕ್ಕೆ ಈ ವರ್ಲ್ಡ್ ಕಪ್ಪಲ್ಲಿ ಭಾರತದ ಪ್ರಮುಖ ಬ್ಯಾಟ್ಸ್ಮನ್ಗಳು ಯಾರು, ಒಳ್ಳೆ ಲಯದಲ್ಲಿ ಆಡ್ತಿರೋದು ಯಾರು, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು. ನೋಡಿ ನಿನ್ನೆ ಸಹ ಮತ್ತೊಂದು ಕೊಹ್ಲಿಯ ಇನ್ನಿಂಗ್ಸ್ ಮಾರ್ರೆ ಸೀರಿಯಸ್ಲಿ. ಮತ್ತು ಬಟ್ ಎಲ್ಲರೂ ಸಹ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಿನ್ನೆ ಖುಷಿಯಾದದ್ದು ವಿರಾಟ್ ಕೊಹ್ಲಿ ಅವರು 95 ರನ್ ಹೊಡೆದು ಔಟ್ ಆದರು, ಬಟ್ ಉಳಿದವರ ಕಾಂಟ್ರಿಬ್ಯೂಷನ್ ಇತ್ತು. ರೋಹಿತ್ ಶರ್ಮಾ 46, ಶುಭ್ಮನ್ ಗಿಲ್ 26, ಶ್ರೇಯಸ್ ಅಯ್ಯರ್ 33, ಕೆಎಲ್ ರಾಹುಲ್ 27, ಜಡೇಜಾ 39, ಎಲ್ಲರೂ ಸಹ ಕೊಹ್ಲಿ ಅವರಿಗೆ ಒಂದು ಸಾಥ್ ಕೊಟ್ಟರು. ಕೊಹ್ಲಿ ಅವರು ಇನ್ನಿಂಗ್ಸ್ ಬಿಲ್ಡ್ ಮಾಡಲಿಕ್ಕೆ ಯಾವುದೇ ಟೆನ್ಷನ್ ಇಲ್ಲದೆ ಒಂದು ಚೇಸ್ ಮಾಸ್ಟರ್ ಅಂತ ಹೇಳ್ತೇವಲ್ಲ ನಾವು, ಆ ಚೇಸ್ ಮಾಸ್ಟರಿಗೆ ತಲೆ ಕೆಡದಿದ್ದಾಗೆ ನೋಡಿಕೊಂಡ್ರು ಉಳಿದ ಬ್ಯಾಟ್ಸ್ಮನ್. ಸಿಂಗಲ್ ಡಿಜಿಟಲ್ಲಿ ಔಟ್ ಆದದ್ದು ಸೂರ್ಯಕುಮಾರ್ ಯಾದವ್ ಅವರು ಮಾತ್ರ. ಓಕೆ, ಫಸ್ಟ್ ನಮ್ಮ ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತಾಡ್ತೇನೆ. ಎಂತ ಮಾರ್ರೆ ಈ ಜನಕ್ಕೆ ಹೇಳಬೇಕಂತ, ನಾವು ಬೌಂಡ್ರಿ ಸಹ ಹೊಡಿಬೋದು ಅಂತ ಎಷ್ಟು ಲೀಲಾಜಾಲವಾಗಿ ಸಿಕ್ಸ್ ಹೊಡಿತಾರೆ. ಅಬ್ಬಾ ದೇವ, ಸೂಪರ್ ಇನ್ನಿಂಗ್ಸ್ ಅವರ ಇಂಟೆಂಟ್, ಸ್ಟ್ರೈಕ್ ರೇಟ್, ಸೆಲ್ಫ್ಲೆಸ್ ಇನ್ನಿಂಗ್ಸ್ ಮಾರೆ. ಈ ವರ್ಲ್ಡ್ ಕಪ್ಪಲ್ಲಿ ಅಂತೂ ನನಗೆ ಅವರ ಒಂದು ಪವರ್ ಪ್ಲೇ ಬ್ಯಾಟಿಂಗ್ ಉಂಟಲ್ಲ, ಇಟ್ ಈಸ್ ಜಸ್ಟ್ ಟ್ರೀಟ್ ಟು ವಾಚ್. ಯಾವ ಬೌಲರಿಗೆ ಸಹ ಮರ್ಯಾದೆ ಕೊಡೋದಿಲ್ಲ, ಹೊಡಿತಾನೆ ಹೋಗೋದು. ಆ್ಯಂಡ್ ಗಿಲ್ ಅವ್ರದ್ದು ಆಫ್ ಸೈಡ್ ಶಾರ್ಟ್ಸ್ ನಿನ್ನೆ ಎಲ್ಲ ಸೂಪರಾಗಿತ್ತು. ಕವರ್ಡ್ರೈ ಆಗಿರ್ಬೋದು, ಅವ್ರದ್ದು ಬ್ಯಾಕ್ ಫುಟ್ ನಂಗೆ ತುಂಬ ಇಷ್ಟ, ಬ್ಯಾಕ್ ಫುಟ್ ಶಾರ್ಟ್ಸು ಸೂಪರಾಗಿ ಆಡ್ತಾರೆ ಗಿಲ್ ಅವರು. ಬಟ್ ಸಕ್ಸಸಿವ್ ಓವರಲ್ಲಿ ಡಗಡಗ ಅಂತ ವಿಕೆಟ್ ಹೋಯ್ತು. ನಮ್ಮ ರೋಹಿತ್ ಶರ್ಮಾ ಅವರು ಬೋಲ್ಡ್ ಆದರು ಇನ್ಸೈಡ್ ಎಜ್ ಆಗಿ, ಮತ್ತು ಫರ್ಗಿಸನ್ ಅವರ ಓವರಲ್ಲಿ ಮತ್ತೊಂದು ಫರ್ಗಿಸನ್ ಅವರ 2nd ಓವರಲ್ಲಿ ಇವರು ಔಟ್ ಆದರು, ಯಾರು ನಮ್ಮ ಗಿಲ್ ಅವರು ಔಟ್ ಆದರು. ಮತ್ತೆ ತಂಡವನ್ನು ಅಂದರೆ ಬ್ಯಾಟಿಂಗನ್ನು ಮುಂದುವರಿಸಿದ್ದು ವಿರಾಟ್ ಕೊಹ್ಲಿ ಹಾಗೂ ಶ್ರೇಯಸ್ ಅಯ್ಯರ್ ಅವರು. ಶ್ರೇಯಸ್ ಅಯ್ಯರ್ ಅವರು ಸಹ ಹಾಗೆ, ಅವರು ಬರೀ ನಾನು ಬೌಂಡ್ರಿಯಲ್ಲೇ ಇವತ್ತು ರನ್ ಹೊಡಿತೇನೆ, ನಾನು ಮತ್ತೆ ಓಡಲಿಕ್ಕೆಲ್ಲ ಹೋಗೋದಿಲ್ಲ ಅಂತ ಡಿಸೈಡ್ ಆಗಿದ್ರು ಅಂತ ಕಾಣ್ತದೆ. 33 ರನ್ ತ್ವರಿತಗತಿಯಲ್ಲಿ 33 ರನ್ ಹೊಡೆದು ಔಟ್ ಆದರು. ಮತ್ತು ಕೆಎಲ್ ರಾಹುಲ್ ಅವರು ಜಾಯ್ನ್ ಆದರು, ಅವರು 27 ರನ್. ಮಿಡ್ಲಲ್ಲಿ ಒಂದು ಕ್ಷಣಕ್ಕೆ ಟೆನ್ಷನ್ ಆಗಿತ್ತು. ಯಾಕೆಂತಂದರೆ ನಿಮಗೆ ಗೊತ್ತುಂಟು ಬ್ಯಾಟಿಂಗ್ ಡೆಪ್ತ್ ಕಡಿಮೆ ಇತ್ತು. ಈಗ ಠಾಕೂರ್ ಅವರಿಗೆ ಬ್ಯಾಟಿಂಗ್ ಬರ್ತದೆ ಹಾಗೆ ಈಗ ಅಂತೆಲ್ಲ ಹೇಳಿದ್ದು ನಂಗೆ ಅದೆಲ್ಲ ಗೊತ್ತಿಲ್ಲ, ಬಟ್ ಠಾಕೂರ್ ಅವರನ್ನು ತೆಗೆದಿರೋದ್ರಿಂದಾಗಿ ಒಂದು ಪ್ಲೇಯರ್ ಕಡಿಮೆ ಅಂದರೆ ಬ್ಯಾಟ್ಸ್ಮನ್ ವೈಸ್ ಒಬ್ಬ ಕಡಿಮೆ ಅಂತ ಅನ್ನಿಸ್ತಾ ಇತ್ತು. ಸೊ ಯಾವಾಗ ಸೂರ್ಯಕುಮಾರ್ ಯಾದವ್ ಅವರು ಬಂದರು ರಾಹುಲ್ ಅವರು ಔಟ್ ಆದಮೇಲೆ 1 ರನ್ ಔಟ್ ಆಯಿತು. ಅದು ಮಿಸ್ಟೇಕ್ ಇಬ್ಬರಿದ್ದು ಸಹ ಉಂಟು, ಎಷ್ಟು ಸೂರ್ಯಕುಮಾರ್ ಯಾದವ್ ಅವರಿದ್ದು ಸಹ ಉಂಟು, ಅಷ್ಟು ವಿರಾಟ್ ಕೊಹ್ಲಿ ಅವರಿದ್ದು ಸಹ ಉಂಟು. ನಾನು ಬಯಸ್ಡ್ ಆಗಿ ಎಲ್ಲ ಹೇಳೋದಿಲ್ಲ. ಸೂರ್ಯಕುಮಾರ್ ಯಾದವ್ ಅವರು ಹೊಡೆದ್ರು, ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ವಿರಾಟ್ ಕೊಹ್ಲಿ ಅವರು ಕೂಡ ಓಡಿದ್ರು. ವಿರಾಟ್ ಕೊಹ್ಲಿ ಅವರು ನಿಂತಲ್ಲೇ ನಿಂತಿದ್ರೆ ಅದು ಸೂರ್ಯಕುಮಾರ್ ಯಾದವ್ ಅವರದ್ದು ತಪ್ಪು ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಕೂಡ ಓಡಿದ್ರು, ಬಟ್ ಸೂರ್ಯಕುಮಾರ್ ಯಾದವ್ ಅವರಷ್ಟು ಓಡಲಿಲ್ಲ. ಇದು ವಿರಾಟ್ ಕೊಹ್ಲಿ ಅವರು ಒಂದು 3 ಹೆಜ್ಜೆ ಓಡಿ ಅಲ್ಲೇ ನಿಂತರು. ಫೀಲ್ಡರ್ ಇದರಿಂದ ದಾಡ್ತದ ಬಾಲು ನೋಡುವ ಅಂತ. ಅಷ್ಟೊತ್ತಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಬಂದಾಗೆ ಆಗಿತ್ತು, ಫೀಲ್ಡರ್ ಏನ ಥ್ರೋ ಮಾಡಿ ಸೂರ್ಯಕುಮಾರ್ ಯಾದವ್ ಅವರು ಔಟ್ ಆದರು. ಯಾಕೆ ಇಬ್ಬರಿದ್ದು ಸಹ ತಪ್ಪು ಅಂತ ಹೇಳೋದು ಅಂತಂದರೆ ಬಾಯಿ ಉಂಟಲ್ಲ, ಯಸ್ ನೋ 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 ಏನೋ ಅಂತ ಹೇಳ್ಬೋದಲ್ಲ, ಕಮ್ಯುನಿಕೇಷನೇ ಇರಲಿಲ್ಲ, ಮುಖಾಮುಖ ನೋಡ್ತಾ ಇದ್ದಾರೆ. ಕೊನೆಗೆ ವಿರಾಟ್ ಕೊಹ್ಲಿ ಅವರು ವಾಪಸ್ ನಾನ್ ಸ್ಟ್ರೈಕರ್ ಎಂಡಿಗೆ ಬಂದರು, ಸೂರ್ಯಕುಮಾರ್ ಯಾದವ್ ಅವರು ಏನು ಮಾಡಲಿಕ್ಕಾಗಲಿಲ್ಲ, ರನ್ ಔಟ್ ಆದರು. ಸೊ ಆದ್ದರಿಂದ ಆ ಕಮ್ಯುನಿಕೇಷನ್ ಮಿಸ್ಮ್ಯಾಚ್ ಆಗಿರೋದ್ರಿಂದಾಗಿ ಅಲ್ಲಿ ತಪ್ಪು ಇಬ್ಬರಿದ್ದು ಸಹ ಉಂಟು. ಆಗ ವಿರಾಟ್ ಕೊಹ್ಲಿಗೆ ಅವರಿಗೆ ಒಂದು ಏನು ಪ್ರೆಷರ್ ಬಂದಿತ್ತು, ಅಂದರೆ ಈಗ ನಾನು ರನೌಟ್ ಮಾಡಿಸಿದ್ದೇನೆ ಅಥವಾ ಆ ರನೌಟಲ್ಲಿ ನನ್ನ ಪಾತ್ರ ಸಹ ಉಂಟು, ನಾನೀಗ ವಿನ್ ಮಾಡಿಸ್ಲೇಬೇಕು ತಂಡವನ್ನು ಅಂತ. ಅದಾದಮೇಲೆ ಇನ್ನಿಂಗ್ಸು ಹೋಯ್ತು ಹೋಯ್ತು ಹೋಯ್ತು. ವಿರಾಟ್ ಕೊಹ್ಲಿ ಅವರದ್ದು ಹ್ಯಾಟ್ಸ್ ಆಫ್ ಮಾರೆ. ನಿನ್ನೆ ಅವರೊಂದು 5 ರನ್ ಹೊಡೆದಿದ್ದರೆ 100 ರನ್ ಆಗಿದ್ದಿದ್ರೆ ನಿನ್ನೆ ಸಚಿನ್ ಅವರ 49 ODI ಶತಕವನ್ನು ಮ್ಯಾಚ್ ಮಾಡ್ತಾಯಿದ್ರು. ಸದ್ಯಕ್ಕೆ ಈಗ 48 ಉಂಟು, ಅದನ್ನು ಖಂಡಿತ ಬೀಟ್ ಮಾಡ್ತಾರೆ ಕೊಹ್ಲಿ ಅವರು. ODI 100ಅಲ್ಲಿ ಸಚಿನ್ ಅವರ 100ಅನ್ನು ಬೀಟ್ ಮಾಡ್ತಾರೆ, ಬಟ್ ನಿನ್ನೆ ಸರಿಸಮಾನ ಆಗ್ತಾ ಇತ್ತು. ಈಗ ಕಮೆಂಟ್ ಸೆಕ್ಷನಲ್ಲಿ ಬರ್ತದೆ
ಏನು ಸೆಲ್ಫಿಶ್ ಇನ್ನಿಂಗ್ಸ್, ಕೊಹ್ಲಿ ಅವ್ರದ್ದು ಸೆಲ್ಫಿಶ್ ಇನ್ನಿಂಗ್ಸ್. ಸೆಲ್ಫಿಶ್ ಇನ್ನಿಂಗ್ಸ್ ಯಾವಾಗ ಅಂತ ಹೇಳ್ಬೋದು ಅಂತಂದರೆ, ಒಬ್ಬ ಪ್ಲೇಯರ್ ಅವನ 100 ಆಗಬೇಕು ಅಂತ ಟುಕು 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 ಮಾಡಿ ರನ್ ರೇಟ್ ಎಲ್ಲ ಅಂದರೆ ಕಡಿಮೆ ಮಾಡಿ, ತಂಡದ ರನ್ ರೇಟನ್ನು ಕಡಿಮೆ ಮಾಡಿ ಪ್ರೆಷರ್ ಎಲ್ಲ ಕ್ರಿಯೇಟ್ ಮಾಡಿದರೆ ಆಗ ಸೆಲ್ಫಿಶ್ ಇನ್ನಿಂಗ್ಸ್, ಸೆಲ್ಫಿಶ್ ಪ್ಲೇಯರ್ ಅಂತ ಹೇಳ್ಬೋದು. ಬಟ್ ತನ್ನ 100 ಆಗಬೇಕು ಅಂತ ಒಬ್ಬ ಪ್ಲೇಯರ್ ಫಾಸ್ಟಾಗಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಸೆಲ್ಫಿಶ್ ಹೇಗಾಗ್ತದೆ? ಈಗ ಅಲ್ಲಿ ಅಲ್ಲಿ ಒಂದು ಆಪರ್ಚುನಿಟಿ ಇತ್ತು ಕೊಹ್ಲಿ ಅವರಿಗೆ, 100 ಹೊಡೆಯುವಂಥ ಆಪರ್ಚುನಿಟಿ ಇತ್ತು ಆಗ, ಆ್ಯಂಡ್ ತಂಡ ಗೆಲುವಿನ ಹಾದಿಯಲ್ಲಿ ಕೂಡ ಇತ್ತು. ಆವಾಗ ಅವರು 100 ಹೊಡಲಿಕ್ಕೆ ಟ್ರೈ ಮಾಡಿದರು, ಅದು ಸೆಲ್ಫಿಶ್ ಹೇಗಾಗ್ತದೆ? ಅವರ ಒಂದು ಸ್ವಾರ್ಥ ತಂಡಕ್ಕೆ ಉಪಯೋಗ ಆಗ್ತಾ ಇದ್ದರೆ ಆ ಸ್ವಾರ್ಥ ಸ್ವಾರ್ಥ ಅಲ್ಲ, ಕರೆಕ್ಟ್ ಅಲ್ಲ. ಸೊ ಅವರು ಬೋಲ್ಟ್ ಅವರ ಓವರಲ್ಲಿ ಒಂದು 6 ಹೊಡೆದ್ರು, ಒಂದು 4 ಹೊಡೆದ್ರು, ಆ ಓವರಲ್ಲಿ 10 ರನ್ ಬಂದಾಗಿ ಆಯಿತು. ಸೊ ತಂಡಕ್ಕೆ ಹೆಲ್ಪ್ ಆಗ್ತಾ ಉಂಟು, ತಂಡಕ್ಕೆ ಹೆಲ್ಪ್ ಆಗ್ತಾ ಇದ್ದರೆ ಅದು ಸ್ವಾರ್ಥ ಅಲ್ಲ, ಕರೆಕ್ಟ್ ಅಲ್ಲ. ತಪ್ಪಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದು ಅರ್ಥ ಆಗೋ ಥರ ತಿಳಿಸಬೇಕು, ಒಟ್ಟು ಬೈಯುವುದಲ್ಲ. ಕೊನೆಗೆ ಇನ್ನೇನು 6 ಹೊಡೆದು ಅವರ 100 ಸಹ ಕಂಪ್ಲೀಟ್ ಆಗ್ತದೆ, ಮ್ಯಾಚ್ ಸಹ ವಿನ್ ಆಗ್ತದೆ ಅಂತ ಹೇಳುವಾಗ ಅವರು 6 ಹೊಡಲಿಕ್ಕಾಗಲಿಲ್ಲ, ಬೌಂಡ್ರಿ ಲೈನಲ್ಲಿ ಅದು ಕ್ಯಾಚ್ ಆಗಿ ಕನ್ವರ್ಟ್ ಆಯಿತು, ಅದು ಮಿಸ್ ಟೈಮ್ ಹಿಟ್ ಆಯಿತು. ಕೊನೆಗೆ ಜಡೇಜ್ ಅವರು 4 ಹೊಡೆದು ವಿನ್ ಮಾಡಿಸಿದರು. ಇನ್ನೂ ಸಹ 2 ಓವರ್ ಇತ್ತು, ಇನ್ನೂ ಸಹ 48 ಓವರ್ಗೆ ಭಾರತ ಟಾರ್ಗೆಟ್ ರೀಚ್ ಆಯಿತು. 6 ವಿಕೆಟ್ ಕಳೆದುಕೊಂಡಿತ್ತು, 4 ವಿಕೆಟ್ಗಳ ಜಯವನ್ನು ಸಾಧಿಸಿತ್ತು. ಈ ಒಂದು ಗೆಲುವಿನೊಂದಿಗೆ ಭಾರತ 5-5 ಗೆದ್ದು ಟೇಬಲ್ ಟಾಪರ್ ಆಗಿದ್ದಾರೆ. ಟೇಬಲ್ ಟಾಪರ್ ಅಂತ ಅಂದುಕೊಂಡಂತಹ ನ್ಯೂಜಿಲೆಂಡ್ ಅವರು ಒಂದು ಪ್ಲೇಸ್ ಕೆಳಗೆ ಬಂದು 2nd ಪ್ಲೇಸಲ್ಲಿದ್ದಾರೆ. ಬಟ್ ಏನು ದಿಗ್ಗಜರ ಕಾಳಗ, ಟೇಬಲ್ ಟಾಪರ್ಸ್ ಕಾಳಗ ಅಂತ ಏನು ಹೈಪ್ ಕ್ರಿಯೇಟ್ ಆಗಿತ್ತಲ್ಲ, ಆ ಹೈಪಿಗೆ ಕರೆಕ್ಟಾಗಿ ಇತ್ತು ಮ್ಯಾಚ್. ಇಲ್ಲದೆ ಕೆಲವೊಂದು ಸಲ ಎಂತ ಟೇಬಲ್ ಟಾಪರ್ ಅದೇ ಅಂತ ಒನ್ ಸೈಡೆಡ್ ಮ್ಯಾಚ್, ಒನ್ ಸೈಡೆಡ್ ಇರಲಿಲ್ಲ, ಏನೂ ಇರಲಿಲ್ಲ. ಅವ ಏನು ಆ ಹೈಪಿಗೆ ಕರೆಕ್ಟಾಗಿತ್ತು ಮ್ಯಾಚ್. ಓವರಾಲ್ ಒಂದು ಮ್ಯಾಚ್ ನೋಡಿದಾಗ ತುಂಬ ಖುಷಿ ಆಯಿತು ನಮಗೆ. ಈ ಥರದ ಮ್ಯಾಚ್ ನೋಡಲಿಕ್ಕೆ ಇಷ್ಟಪಡ್ತೇವೆ, ಈ ಥರದ ಕೊಹ್ಲಿ ಅವರ ಇನ್ನಿಂಗ್ಸ್ ನೋಡಲಿಕ್ಕೆ ಇಷ್ಟಪಡ್ತೇವೆ, ಈ ಥರದ ಒಂದು ಆರಂಭಿಕ ಆಟಗಾರನ ಆಟವನ್ನು ನೋಡಲಿಕ್ಕೆ ಇಷ್ಟಪಡ್ತೇವೆ. ರೋಹಿತ್ ಶರ್ಮಾ ಅವರು ಏನೊಂದು ಓಪನಿಂಗ್ ಕೊಟ್ಟರು. ಸೊ ಇದು ನನಗೆ ಪರ್ಸ್ನಲಿ ಅನಿಸಿದ್ದು ಒಂದು ಪರಿಪೂರ್ಣ ಮ್ಯಾಚ್. ಮತ್ತು 5 ಮ್ಯಾಚಲ್ಲಿ ಸಹ ಮ್ಯಾನ್ ಆಫ್ ದ ಮ್ಯಾಚ್ ಏನು ಗೆದ್ದಿದ್ದಾರೆ ಭಾರತದ ಆಟಗಾರರು, ಎಲ್ಲರೂ ಸಹ ಬೇರೆ ಬೇರೆ ಪ್ಲೇಯರ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದಿರೋದು. ಸೊ ಆದ್ದರಿಂದ ಆ್ಯಸ್ ಅ ಟೀಮ್ ಕೂಡ ನಾವು ಕ್ಲಿಕ್ ಆಗ್ತಾ ಇದ್ದೇವೆ. ಟೀಮ್ ಗೇಮ್ ಅಂತ ಏನು ಹೇಳ್ತೇವಲ್ಲ, ಇದು ಕ್ರಿಕೆಟ್ ಅನ್ನೋದು ಟೀಮ್ ಗೇಮ್ ಅಂತ, ಅದನ್ನು ಮತ್ತೆ ಪುನಃ ನಿರೂಪಿಸಿದ್ದಾರೆ. ನನಗೆ ತುಂಬ ಖುಷಿ ಆದದ್ದು ಶಮಿ ಅವರು ಬಂದರು, 5 ಮ್ಯಾಚ್ ಫಸ್ಟ್ 4 ಮ್ಯಾಚ್ ಪಾಪ ಬೆಂಚಲ್ಲಿ ಕೂತಿದ್ರು, 5 ಮ್ಯಾಚಿಗೆ ಬಂದರು, 5 ವಿಕೆಟ್ ತೆಗೆದ್ರು, ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಸಹ ಗೆದ್ದರು. ಈ ಥರ ಇರಬೇಕು ಒಂದು ಆಟ ಅಂತಂದರೆ, ನನಗೆ ಆಪರ್ಚುನಿಟಿ ಕೊಟ್ಟರಲ್ಲ, ಈಗ ನನ್ನ ವರ್ತಿ ಅಂತ ನಾನು ಪ್ರೂವ್ ಮಾಡ್ತೇನೆ ಅಂತ. ನನ್ನ ಪ್ರಕಾರ ಇನ್ನು ಮೇಲೆ ಶಮಿಯನ್ನು ತೆಗೆಯುವುದು ಡೌಟಪ್ಪ, ಶಾರ್ದುಲ್ ಠಾಕೂರ್ ಅವರು ಬೆಂಚಲ್ಲಿ ಕೂತ್ಕೊಂಡಿರಬೇಕಾಗ್ತದೆ. ಹಾ, ಹೀಗೆ ಗೆಲ್ತಾ ಗೆಲ್ತಾ ಭಾರತ ಸೆಮಿಫೈನಲ್ಗೆ ಹೋಗಲಿ, ಅಲ್ಲಿಂದ ಫೈನಲಿಗೆ ಹೋಗಲಿ, ಅಲ್ಲಿಂದ ಕಪ್ ಗೆಲ್ಲಿ ಅಂತ ನಾವು ಆಶಿಸ್ತೇವೆ. ನಡ್ಡಿ ಆ ಸಿಂಗಲ್ ಟೆಕ್ಕಲೆ 12.5 ಮಾತಾಡಿದೆ. ಹಾ ಹಾ, ಸರಿ, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂತ ಅಂದುಕೊಳ್ತೇನೆ. ಮುಂದಿನ ಮ್ಯಾಚಲ್ಲಿ ಕೊಹ್ಲಿ ಅವರು 49 ODI ಶತಕ ದಾಖಲಿಸಲಿ, ಅದರ ಮುಂದಿನ ಮ್ಯಾಚ್ ಅದು 50 ಅಂತ ನಾನು ಈ ಮೂಲಕ ಆಶಿಸ್ತೇನೆ. ಸರಿಯಾಗಿರಬರುವ ನಮಸ್ಕಾರ. 13 ಮಾತಾಡಿದ್ದಕ್ಕೆ 10,000 ಲೈಕ್ ಬೇಕು. ಈ ವಿಡಿಯೋನ ಎಲ್ಲರಿಗೆ ಹಂಚಿ ಹರಡಿ. ಮತ್ತು ಎಲ್ಲರಿಗೆ ಸಹ 5 ಪೂಜಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರಿಯಾಗಿರಬರ್ತೇನೆ, ನಮಸ್ಕಾರ.